ಟೀಂ ಇಂಡಿಯಾದಲ್ಲಿ ಸೂರ್ಯ ಎಂಬ ದೈತ್ಯ ಶಕ್ತಿಯ ಪ್ರಕಾಶಮಾನವು ಪ್ರಜ್ವಲಿಸುತ್ತಿದೆ. ಸಿಕ್ಕ ಅವಕಾಶಗಳಲ್ಲಿ ತಮ್ಮ ಅಸಾಧಾರಣ ಪ್ರದರ್ಶನ ತೋರಿಸುತ್ತಿರುವ ಸೂರ್ಯಕುಮಾರ್ ಯಾದವ್ ಏಷ್ಯಾಕಪ್ ವಿಶ್ವಕಪ್ನಲ್ಲಿ ಅಬ್ಬರಿಸಿದ ಆಟವು ಈಗ ನ್ಯೂಜಿಲೆಂಡ್ ವಿರುದ್ಧ ಮುಂದುವರೆದಿದೆ. ಹೌದು, ಅಕ್ಷರಶಃ ಅಬ್ಬರಿಸಿದ ಸೂರ್ಯಕುಮಾರ್ ಯಾದವ್ ಅವರು ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಏಕಾಂಗಿಯಾಗಿ ಹೋರಾಡಿ ಶತಕದ ಸಮೇತ 191 ರನ್ಗಳ ದೊಡ್ಡ ಟಾರ್ಗೆಟನ್ನು ನ್ಯೂಜಿಲೆಂಡ್ಗೆ ನೀಡಿದ್ದರು. ಬರೋಬ್ಬರಿ 7 ದೊಡ್ಡ ಬಿಗ್ ಸಿಕ್ಸರ್ಸ್, ಬರೋಬ್ಬರಿ 11 ಫೋರ್ ಚಚ್ಚಿದ ಸೂರ್ಯ ಬರೆದರು ದಾಖಲೆ. ಅವರು ಇದೇ ಥರ ಆಡ್ತಾ ಇದ್ರೆ ಬಾಬರ್ ರಿಜ್ವಾನ್ T20 ರ್ಯಾಂಕಿಂಗ್ನಲ್ಲಿ ಅವರಿಗೆ ಹಿಂದಾಕಲು ಸಾಧ್ಯವೇ ಇಲ್ಲ. ಆಮೇಲೆ ಅತಿ ಹೆಚ್ಚು ರನ್ ಒಂದು ವರ್ಷದಲ್ಲಿ ಅತಿ ಕ್ಯಾಲೆಂಡರ್ ಪ್ರಕಾರ ಅತಿ ಹೆಚ್ಚು ರನ್ ಮತ್ತು T20 ರ್ಯಾಂಕಿಂಗ್ ನಂಬರ್ 1 ಭದ್ರವಾಗಿ ಉಳಿದುಕೊಳ್ಳುವ ಸಾಧ್ಯತೆಯೂ ಇದೆ. ಸೂರ್ಯಕುಮಾರ್ ಸ್ಫೋಟಕ ಶತಕ ನ್ಯೂಜಿಲೆಂಡ್ಗೆ ಬಿಗ್ ಟಾರ್ಗೆಟ್ ನೀಡಿದರು. ಇದು ಸಾಧಾರಣ ಮೊತ್ತವನ್ನು ಬೆನ್ನಟ್ಟಲು ವಿಫಲವಾದ ನ್ಯೂಜಿಲೆಂಡ್ ಸೋಲೊಪ್ಪಿಕೊಂಡಿತು. ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಉತ್ತಮ ಪ್ರದರ್ಶನ ನೀಡುವಲ್ಲಿ ಹಿಡಿಯಿತು. ಎಂದಿನಂತೆ ಪಂದ್ಯ ವಿಕೆಟ್ ಬೇಗ ಗಟ್ಟಿಸಿ ಕ್ರಿಸ್ನಿಂದ ಹೊರನಡೆದರು. ಆದರೆ ಮತ್ತೊಬ್ಬ ಆರಂಭಿಕ ಶನ್ ಕಿಶನ್ ಉತ್ತಮ ಆರಂಭವನ್ನು ತಂದುಕೊಟ್ಟರು. 36 ರನ್ಗಳಿಂದ ಕ್ರಿಸ್ನಿಂದ ನಿರ್ಮಿಸಲಾಯಿತು. ನಂತರ ಬಂದಿದ್ದೆ ಸೂರ್ಯಕುಮಾರ್ ಯಾದವ್. ಆದರೆ ಸೂರ್ಯಕುಮಾರ್ ಯಾದವ್ ಮಾತ್ರ ತಮ್ಮ ಹಿಂದಿನ ಆಟವನ್ನು ಪ್ರದರ್ಶಿಸಿದರು. ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಸೂರ್ಯಕುಮಾರ್ ಭರ್ಜರಿ ಶತಕ ಸಿಡಿಸಿ T20 ಐತಿಹಾಸಿಕ ದಾಖಲೆ ಬರೆದರು. 51 ಶತಕಗಳಲ್ಲಿ ಎದುರಿಸಿದ ಸೂರ್ಯ 7 ಸಿಕ್ಸರ್ 11 ಬೌಂಡ್ರಿಗಳೊಂದಿಗೆ ಕೊನೆವರೆಗೂ ಅಜಯಗೊಳಿದು ಸೂರ್ಯ 111 ರನ್ ಗಳಿಸಿದರು. ಎಬಿ ಡಿವಿಲಿಯರ್ಸ್ ಆರ್ ಸಿ ಬಿ ಈ ಬಾರಿ ಕಪ್ಪು ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. 12 ವರ್ಷ ಅಜ್ಞಾತವಾಸ 14 ವರ್ಷ ವನವಾಸ ಮುಗಿಯಿತು. ಅದರ ಮೇಲೆ 1 ವರ್ಷ ಕೂಡ ಆಗಿದೆ. ಆದರೆ RCB ಮತ್ತು RCB ಫ್ಯಾನ್ಸ್ ಒಪ್ಪಿ ಕನಸು ನನಸಾಗಿಲ್ಲ. ವರ್ಷಗಳೇ ಕಾದ ಶಬರಿಗೆ ರಾಮ ಸಿಕ್ಕನಾದರೂ RCB ಫ್ಯಾನ್ಸ್ಗೆ ಕಪ್ ಮಾತ್ರ ಸಿಕ್ಕಿಲ್ಲ. RCBಗೆ 6-7 ಕಪ್ ಕ್ಯಾಪ್ಟನ್ ಬಂದಲಾದರೂ 100 ಆಟಗಾರರು ಬಂದು ಹೋದರು, 100 ಕೋಟಿ ಖರ್ಚು ಮಾಡಿದರು, ಆದರೂ ಕಪ್ ಅನ್ನೋದು ಮರೀಚಿಕಾಗಿದೆ. ಈಗ ಆ ಕನಸು ಒಬ್ಬ ವ್ಯಕ್ತಿಯಿಂದ ನನಸಾಗಲು ಕಾಲ ಬಂದಿದೆ. ಆತ ಕಪ್ ಗೆಲ್ಲಿಸಿಕೊಡಲೇ ಬೇಕಂತ ಸಾಕಷ್ಟು ವಿರ್ಮಿಸುತ್ತಿದ್ದಾನೆ. ಅದು ಬೇರೆ ಯಾರೂ ಅಲ್ಲ, ಎಬಿ ಡಿವಿಲಿಯರ್ಸ್. ಮುಂದಿನ ವರ್ಷ RCB ಕ್ಯಾಂಪ್ ಸೇರಲಿದ್ದಾರೆ ಅಪ್ಪದ ಬಾಂಧವ. ಎಸ್, RCBಗೆ ಎಬಿ ಡಿ ಗುಡ್ ಬೈ ಹೇಳಿದ್ದಾರೆ. ಹೇಗೆ ರೆಡ್ ಆರ್ಮಿ ಕ್ಯಾಂಪ್ ಸೇರ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಆದರೆ ಅವರು ಆಟಗಾರನಾಗಿಲ್ಲ, ಫೀಲ್ಡ್ಗೆ ಎಂಟ್ರಿ ಕೊಡಲ್ಲ. ಅಸಿಸ್ಟೆಂಟ್ ಕೋಚ್ ಹೇಗೆ ಯಾವುದಾದ್ರೊಂದು ಹುದ್ದೆ ಅಲಂಕರಿಸುವುದು ಖಚಿತ. ಮಿಸ್ಟರ್ 360 ಡಿಗ್ರಿ ಬ್ಯಾಟರ್ ಮುಂದಿನ ವರ್ಷ ನಮ್ಮ ಕ್ಯಾಂಪ್ ಇರೋದು ಖಚಿತ. ಎಬಿ ಡಿ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಇತ್ತೀಚೆಗೆ ಎಬಿ ಡಿ ಭಾರತಕ್ಕೆ ಬಂದಿರುವ ಹಿಂದೆ ಮಾಸ್ಟರ್ ಪ್ಲ್ಯಾನ್. RCB ಕಪ್ ಗೆಲ್ಲಿಸ್ಕೊಡೋದೇ ಎಬಿ ಡಿ ಲಸ್ ಬಂದಿರುವ ದೊಡ್ಡ ಟಾಸ್ಕ್. ಆದರೆ ಎಬಿ ಡಿ ಭಾರತಕ್ಕೆ ಬಂದದ್ದು ತಿರುಗಾಡಲಿಕ್ಕೆ ಅಲ್ಲ, ಹಿಂದೆ ಮಹತ್ವದ ಉದ್ದೇಶ ಇದೆ. ಅವು ಪ್ಲ್ಯಾನು ಏನಿದೆ, ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಈ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಸದ್ಯ ಕಪ್ ಗೆಲ್ಲುವುದಾಗಿ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಒಂದೇ ಒಂದು ಕಪ್ ಗೆದ್ದರೆ ಸಾಕು, ಮತ್ತೆ RCBಯನ್ನು ತಡೆಯೋರಿಲ್ಲ ಅಂತಲೂ ಹೇಳಿದ್ದಾರೆ. IPLನಲ್ಲಿ 15 ಸೀಸನ್ಗಳು ಮುಕ್ತಾಯಗೊಂಡಿರ್ಬೋದು, ಆದರೆ ಈ ಬಾರಿ RCB ಕಪ್ ಗೆದ್ದಿಲ್ಲ ಅನ್ನೋ ಸರಪಳಿಯನ್ನು ತುಂಡರಿಸಲಿದೆ. ಒಂದು ವೇಳೆ RCB ಒಂದು ಸಲ ಕಪ್ ಗೆದ್ದಿದ್ದರೆ ಆದರೆ ಈ ಆತನ್ನು ಮತ್ತೆ ತಡೆಯೋಕ್ಕೆ ಯಾರೆಂದರೂ ಸಾಧ್ಯವಿಲ್ಲ. 2-3-4 ರೂಪಾಯಿಯನ್ನು ಬಹಳ ಕಡಿಮೆ ಅವಧಿಯಲ್ಲಿ ಗೆಲ್ಲುತ್ತದೆ. ಆದರೆ ಏನಾಗುತ್ತೆ ಎಂಬುದನ್ನು ಕಾದು ನೋಡೋಣ. T20 ಕ್ರಿಕೆಟ್ ಜೂಜಾಡದಂತೆ ಯಾವಾಗ ಏನು ಬೇಕಾದರೂ ಸಂಭವಿಸುವುದು ಎಂದು ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ.